ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಪಂದ್ಯ ಇದೀಗ ಕಂಪ್ಲೀಟ್ ಆಗಿದೆ. ಆರ್ ಸಿ ಬಿ ಮುಂಬರುವ ಪಂದ್ಯಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಆರಾಮಾಗಿ ಗೊತ್ತಾಗ್ತಿದೆ. ಯಾಕಪ್ಪ ಅಂದರೆ ಟಾಪ್ ಕ್ವಾಲಿಟಿ ಟೀಮ್ನ ಬೀಟ್ ಮಾಡಿದೆ. ಟಾಟಾ ಐ ಪಿ ಎಲ್ ಅಲ್ಲಿ ಯಾವ್ದಪ್ಪ ಟೀಮು ಬೆಂಕಿಯಾಗಿತ್ತು ಅಂದರೆ ರಾಜಸ್ಥಾನ್ ರಾಯಲ್ಸ್, ಆದರೆ ಆ ಒಂದು ತಂಡವನ್ನು ಬೀಟ್ ಮಾಡಿದೆ. ಆರ್ ಸಿ ಬಿ ಮೂಲದ ಆಟಗಾರ, ಎಕ್ಸ್ ಆರ್ ಸಿ ಬಿ ಪ್ಲೇಯರು, 7 ವರ್ಷ ಆರ್ ಸಿ ಬಿ ತಂಡಕ್ಕೆ ಆಡಿದ್ದಾರೆ. ಅವರು ಸೂಪರ್ ಆದಂಥ ಪ್ರದರ್ಶನ ಕೊಟ್ಟರು ಆರ್ ಸಿ ಬಿ ತಂಡದ ವಿರುದ್ಧ. ಆದರೆ ಅವರ ಪತ್ನಿ ಮಾತ್ರ ಏನು ಡ್ಯಾನ್ಸು, ಎಂಜಾಯ್ ಮೇಲೆ ಎಂಜಾಯ್ ಮಾಡಿದ್ದು ನೋಡ್ಬೋದು ವೀಕ್ಷಕರೇ. ಆರ್ ಸಿ ಬಿ ತಂಡದ ಅಂದರೆ ಎಕ್ಸ್ ಆರ್ ಸಿ ಬಿ ತಂಡದ ಆಟಗಾರ ಯು ಜಿ ಚಹಲ್ ಅವರ ಪತ್ನಿ ಫುಲ್ ಡ್ಯಾನ್ಸ್ ಮೇಲೆ ಡ್ಯಾನ್ಸು. ಯಾವಾಗ ಅವರು ವಿಕೆಟ್ಗಳ ಮೇಲೆ ವಿಕೆಟ್ ತೊಗೊಳೋಕ್ಕೆ ಶುರು ಮಾಡಿದ್ರು, ಯಾವಾಗ ಫ್ಯಾಪ್ ವಿಕೆಟ್ ತೆಗೆದ್ರು, ಡೇವಿಡ್ ವಿಲ್ ವಿಕೆಟ್ ತೆಗೆದ್ರು, ಯಾವಾಗ ವಿರಾಟ್ ಕೊಹ್ಲಿ ರನ್ ಔಟ್ ಮಾಡಿದ್ರು, ಆ ಒಂದು ಖುಷಿ ನೋಡಬೇಕಾಗಿತ್ತು. ಎಷ್ಟು ಫುಲ್ಲು ಆ ಒಂದು ಕ್ಯಾಮ್ರಾಮನ್ಗಳು ಯಾವಾಗಲೂ ಕೂಡ ಈ ಕ್ರಿಕೆಟರ್ ಪತ್ನಿಗಳು ಮತ್ತು ಚೆನ್ನಾಗಿ ಬ್ಯೂಟಿಫುಲ್ ಹುಡುಗಿಯರು ಅವ್ರನ್ನೇ ಝೂಮ್ ಹಾಕ್ತಾರೆ, ಹುಡುಗರನ್ನ ಯಾವತ್ತೂ ಕೂಡ ಝೂಮ್ ಹಾಕೋದಿಲ್ಲ, ಏನು ಕೂಡ ಮಾಡೋಕ್ಕಾಗೋದಿಲ್ಲ. ಈ ಒಂದು ದೃಶ್ಯಗಳನ್ನು ನಾವು ಕೂಡ ನೋಡಿದ್ರಿ, ಇದೀಗ ಡ್ಯಾನ್ಸ್ಗಳ ಮೇಲೆ ಡ್ಯಾನ್ಸ್ ಅನ್ಬೋದು. ವಿರಾಟ್ ಕೊಹ್ಲಿ ವಿಕೆಟ್ಗೆ ಎಷ್ಟು ಫುಲ್ಲು ಹೈ ಜೋಶ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಆ್ಯಸ್ ಎ ಅವರು ಆ್ಯಸ್ ಎ ಡಿಜಿಟಲ್ ವೈಫ್ ಆಗಿ ಅವರ ಟೀಮ್ಗೆ ಸಪೋರ್ಟ್ ಮಾಡಬೇಕು. ಆರ್ ಸಿ ಬಿಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಇವಾಗ. ಯಾಕಪ್ಪ ಅಂದರೆ ಯು ಜಿ ಚಹಲ್ ಆರ್ ಸಿ ಬಿ ತಂಡದಲ್ಲಿ ಇಲ್ಲ, ಇದೀಗ ಅವರು ಈ ಒಂದು ತಂಡಕ್ಕೆ ಸಪೋರ್ಟ್ ಮಾಡಬೇಕು. ಆ ಒಂದು ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ಆದರೆ ಫೈನಲಿ ಅವರು ಕೂಡ ಬೇಸರ ಆಗಿದ್ದಾರೆ. ಯಾಕಪ್ಪ ಅಂದರೆ ಗೆಲ್ಲಿಲ್ಲ ತಂಡ ಅಂತ, ಗೆದ್ರೆತನ ಇದೆಲ್ಲ ಇರಾಗೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.